ನಮ್ಮ ನಾಡಿ 90.4 ಎಫ್ಎಂ ನ ಹೆಮ್ಮೆಯ ಕಾರ್ಯಕ್ರಮ ನಮ್ಮ ಸಂಗೀತ ಶಾಲೆ. ಇವತ್ತಿನ ಸಂಗೀತ ಶಾಲೆಯಲ್ಲಿ ಗುರುಗಳಾಗಿ ಸಂಗೀತ ಹೇಳಿಕೊಡಲಿದ್ದಾರೆ ಆಕಾಶವಾಣಿಯ ನಿವೃತ್ತ ಡೆಪ್ಯೂಟಿ ಡೈರೆಕ್ಟರ್ ಹಾಗೂ ಸಂಗೀತ ವಿದ್ವಾಂಸ ಡಾಕ್ಟರ್ ವಾಗೀಶೂರು. ವೀಣಾ ವಾದನದ ಮೂಲಕ ಈ ಸಂಗೀತ ಶಾಲೆಗೆ ಮೆರುಗನ್ನು ಹೆಚ್ಚಿಸಲಿದ್ದಾರೆ ಡಾಕ್ಟರ್ ಮುರಳೀಧರ್ ಕಂಚಿ. ಸಂಗೀತ ವಿದ್ಯಾರ್ಥಿಗಳಾಗಿ ಶ್ರೀಕಾಂತ್ ಹಾಗೂ ಮೃದಂಗಂ ನುಡಿಸುವ ಜೊತೆಗೆ ವಿದ್ಯಾರ್ಥಿಯಾಗಿಯೂ ಪದ್ಮನಾಭನ್ ಅವರು ಭಾಗವಹಿಸಲಿದ್ದಾರೆ. ಈಗ ಕೇಳಿ ನಮ್ಮ ಸಂಗೀತ ಶಾಲೆ. ನಮಸ್ಕಾರ. ನಮಸ್ಕಾರ ಶ್ರೀಕಾಂತ್. ಬನ್ನಿ ಬನ್ನಿ ಪದ್ಮನಾಭನ್, ಬನ್ನಿ ಮುರಳಿಯವರೇ, ಬನ್ನಿ. ಕನಕದಾಸರ ದೇವರನಾಮ ನೋಡ್ತಾ ಇದ್ದೀವಿ. ಬದುಕಿದ್ದೇನು ಬದುಕಿದ್ದೇನು ಭವ ಎನಗೆ ಹಿಂಗಿದ್ದು, ಅದರ ಅರ್ಥವನ್ನು ನೀವು ಅನುಭವಿಸ್ತಾ ಇದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಬಹಳ ಒಳ್ಳೆ ಒಂದು ಅನುಭವ, ದಾಸರ ಅನುಭವ. ಇದನ್ನ ಮೊದಲನೆಯ ಪಲ್ಲವಿ, ಮೊದಲನೇ ಎರಡು ಚರಣಗಳನ್ನು ನೋಡಿ ಆಮೇಲೆ ಮುಂದಕ್ಕೆ ಅದರ ಸಾಹಿತ್ಯ ಬರ್ಕೊಳ್ಳೋಣ. ತದರಿನ್ನ ಬದುಕಿದೇನು 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 ಭವಯನಗೆ ಹಿಂಗಿತು ಭವಯನಗೆ ಹಿಂಗಿತು ಬದುಕಿದೇನು 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 ಬದುಕಿದೇನು. ಎಷ್ಟು ಸ್ವಾರಸ್ಯ ಅಂದ್ರೆ ಇದರ ಅರ್ಥ ತಿಳ್ಕೊಂಡು ನಾವು ಹಾಡಿದ್ರೆ ಆ ಭಾವ ತಾನಾಗೆ ಬರದೆ, ಅರ್ಥ ಗೊತ್ತಿಲ್ಲದೆ ಸುಮ್ಮನೆ ಬದುಕಿದೇನು ಬದುಕಿದೇನು ಭವ ಏನಿಗೆ ಹಿಂಗಿತು ಅಂದ್ರೆ ನಿಮಗೆ ಅದರ ಅನುಭವ ಬರೋದಿಲ್ಲ. ನಾನು ನನ್ನ ಜನ್ಮ ಇವತ್ತು ಸಾರ್ಥಕವಾಯಿತು, ಬದುಕಿದೇನು ನಾನು, ಇವತ್ತಿಂದ ನಾನು ಬದುಕೋಕ್ಕೆ ಶುರು ಮಾಡಿದೆ. ಭವ ಏನಿಗೆ ಹಿಂಗಿತು, ನನ್ನ ಕಷ್ಟಗಳೆಲ್ಲ ಹೋಯಿತು, ನನ್ನ ಮನಸ್ಸಿನಲ್ಲಿದ್ದಂತಹ ಭಯ ಒಂದು ಸಂಶಯ ಎಲ್ಲ ನಿವಾರಣೆ ಆಯಿತು. ಯಾತಕ್ಕೆ ಅಂದರೆ ಪದ್ಮನಾಭನ ಪಾದದೊಲುಮೆ ಏನಗಾಯಿತು. ಆ ಪದ್ಮನಾಭ ಭಗವಾನ್ ಕೃಷ್ಣ ಶ್ರೀಕೃಷ್ಣನ ಪಾದದ ಒಲುಮೆ ನನಗೆ ಸಿಕ್ಕಿದ್ಮೇಲೆ ನನಗಿನ್ನೇನು ಯೋಚನೆ, ಯಾವ ಹೆದರಿಕೆ, ಯಾವ ಭಯ, ಅದು ಒಂದೇ ಇಲ್ಲ. ಅದು ಮುಂದೆ ಹೇಳೋಂಗ ಅವರು, ಅವರ 100 ವಂಶಸ್ಥರು ಕೂಡ ಪಾವನವಾದರು ಅಂತಾರೆ. ಅಂಥ ಒಂದು ಅನುಭವದ ಕೃತಿ, ಅದನ್ನು ಅನುಭವಿಸ್ಕೊಂಡು ಹಾಡಿ ತುಂಬ ನಿಮಗೆ ಭಾವ ಬರುತ್ತೆ. ಬದುಕಿದೇನು 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 ಭವಯನಗೆ ಹಿಂಗಿತು ಭವಯನಗೆ ಹಿಂಗಿತು ಸರಿಗಮಪಗ ಸರಿಗಮಪರಿಗಮ ಹಿಂಗಿತು ಹಿಂಗಿತು ಪದ್ಮನಾಭನ ಪಾದ ಪದ್ಮನಾಭನ ಪಾದ ದೊಲುಮೆಯನೆ ಗಾಯಿತು ದೊಲುಮೆಯನೆ ಗಾಯಿತು ಪದ್ಮನಾಭನ ಪಾದ ದೊಲುಮೆಯನೆ ಗಾಯಿತು ಪದ್ಮನಾಭನ ಪಾದ ಬದುಕಿದೇನು 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 ಭವಯನಗೆ ಹಿಂಗಿತು ಭವಯನಗೆ ಹಿಂಗಿತು ಪದ್ಮನಾಭನ ಪಾದ ಪದ್ಮನಾಭನ ಪಾದ ದೊಲುಮೆಯನೆ ಗಾಯಿತು ಬದುಕಿದೇನು ದೊಲುಮೆಯನೆ ದೊಲುಮೆಯನೆ ಗಾಯಿತು ಬದುಕಿದೇನು ಬದುಕಿದೇನು ಭವಯನಗೆ ಹಿಂಗಿತು ಪದ್ಮನಾಭನ ಪಾದ ದೊಲುಮೆಯನೆ ಗಾಯಿತು ಬದುಕಿದೇನು
ಬರುವಿರೇನು ಬಾಬಯನಗೆ ಹಿಂಗಿತು ಹರಿತೀರ್ಥ ಪ್ರಸಾದ ಹರಿತೀರ್ಥ ಪ್ರಸಾದ ಎನ್ನ ಜಿಹ್ವೆ ಗೋದಗಿದು ಎನ್ನ ಜಿಹ್ವೆ ಗೋದಗಿದು ಹರಿತೀರ್ಥ ಪ್ರಸಾದ ಹರಿತೀರ್ಥ ಪ್ರಸಾದ ಎನ್ನ ಜಿಹ್ವೆ ಗೋದಗಿದು ಎನ್ನ ಜಿಹ್ವೆ ಗೋದಗಿದು ಹರಿಗೆ ನಾಮಾಮೃತ ಹರಿಯ ನಾಮಾಮೃತ ಕಿವಿ ಗೋದಗೀತು ಕಿವಿ ಗೋದಗೀತು ಹರಿತೀರ್ಥ ಪ್ರಸಾದ ಹರಿತೀರ್ಥ ಪ್ರಸಾದ ಎನ್ನ ಜಿಹ್ವೆ ಗೋದಗೀದು ಎನ್ನ ಜಿಹ್ವೆ ಗೋದಗೀತು ಹರಿಗೆ ನಾಮಾಮೃತ ಹರಿಯ ನಾಮಾಮೃತ ಕಿವಿ ಗೋದಗೀತು ಕಿವಿ ಗೋದಗೀತು ಹರಿಯ ದಾಸರು ಎನ್ನ ಹರಿಯ ದಾಸರು ಎನ್ನ ಬಂಧು ಬಳಗಾದರು ಬಂಧು ಬಳಗಾದರು ಹರಿಯ ದಾಸರು ಎನ್ನ ಹರಿಯ ದಾಸರು ಎನ್ನ ಬಂಧು ಬಳಗಾದರು ಬಂಧು ಬಳಗಾದರು ಹರಿಯ ಶ್ರೀಮುದ್ರೆ ಹರಿಯ ಶ್ರೀಮುದ್ರೆ ಆಭರಣವಾಯಿದು 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 ಹರಿಯ ಶ್ರೀಮುದ್ರೆ ಹರಿಯ ಶ್ರೀಮುದ್ರೆ ಆಭರಣವಾಯಿದು ಚಿಟ್ಟೇಶ್ವರ ಸರಿಯಾಗಿ ಬಂದಲ್ಲ ಲಾಸ್ಟಲ್ಲಿ ನೀವು ಶ್ರೀಕಾಂತ್ ಸ್ವಲ್ಪ ಇನ್ನೊಂದ್ಸಾರಿ ನೋಡ್ಬಿಡಿ ಅದು ಸಾರಿ ಗ ಮ ಪ ದ ನಿ ಸ ಸಾರಿ ಸಾರಿ ಗ ಮ ಪ ದ ನಿ ಸ ರಿ ಸ ನಿ ದ ಪ ನಿ ದ ಪ ಮ ಗ ರಿ ಸ ನಿ ಗ ನಿ ಸ ರಿ ಗ ಮ ಪ ಮ ಗ ಮ ಪ ಗ ಮ ಪ ದ ಪ ಮ ಪ ದ ಮ ಪ ದ ನಿ ದ ಗ ನಿ ಗ ನಿ ಸ ನಿ ದ ನಿ ದ ಪ ದ ನಿ ದ ರಿ ಬದು ಕಿ ದೇನು ಬದು ಕಿ ದೇನು ಗೀತು ಪದುಮನಾಭನ ಪಾಲ ದೊಲುಮೇನ ಗಾಯೇತು ಬದುಕಿದೆನು ಬದುಕಿದೆನು ಭವಯನಗೆ ಹಿಂಗಿತು ಮುಕುತರಾದರು ಎನ್ನ ಮುಕ
ಮುಕುತರೋ ಮುಕುತರಾದರು ಎನ್ನ ಮುಕುತರಾದರು ಎನ್ನ ನೂರಾದು ಕುಲದವರು ನೂರಾದು ಕುಲದವರು ಮುಕುತಿ ಮಾರ್ಗಕ್ಕೆ ಯೋಗ್ಯ ಮುಕುತಿ ಮಾರ್ಗಕ್ಕೆ ಯೋಗ್ಯ ನಾನಾದೇನು 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 ಮುಕುತರಾದರು ಎಂದ ಮುಕುತರಾದರು ಎಂದ ನೂರಾದು ಕುಲದವರು ನೂರಾದು ನೂರಾದು ಬಾಬಾದಾನಿದಾಸ ನೂರಾದು ಕುಲದವರು ಮುಕುತಿ ಮಾರ್ಗಕ್ಕೆ ಯೋಗ್ಯ ಮುಕುತಿ ಮಾರ್ಗಕ್ಕೆ ಯೋಗ್ಯ ನಾನಾದೇನು ನಾನಾದೇನು ನೋ ನಾನಾದೇನು ದ ದೇವಚದಲ್ಲಿ ನಾನಾದೇನು ನಾನಾದೇನು ಸಾಫ್ಟ್ ಆಗಿ ನಾನಾದೇನು ನಾನಾದೇನು ಅಕಲಂಕ ಶ್ರೀಹರಿ ಅಕಲಂಕ ಶ್ರೀಹರಿ ಹರಿ ಅಕಲಂಕ ಶ್ರೀಹರಿ ಭಕ್ತಿಗೆ ಮನ ಬೆಳೆದು ಭಕ್ತಿಗೆ ಮನ ಬೆಳೆದು ಅಕಲಂಕ ಶ್ರೀಹರಿ ಅಕಲಂಕ ಶ್ರೀಹರಿ ಭಕ್ತಿಗೆ ಮನ ಬೆಳೆದು ಭಕ್ತಿಗೆ ಮನ ಬೆಳೆದು ರುಕುಮಿಣಿಯ ರಸ ರುಕುಮಿಣಿಯ ರಸ ರುಕುಮಿಣಿಯ ರಸ ಕೈ ವಶನಾದ ಎನಗೆ ರುಕುಮಿಣಿ ರಸ ಕೈವಶನಾದ ಎನಗೆ ರುಕುಮಿಣಿ ರಸ ಕೈ ವಶನಾದ ಎನಗೆ ರುಕುಮಿಣಿ ಅರಸ ಕೈ ವಶನಾದ ಎನಗೆ ಸರಿಗಮಪದನಿ ನಿಧಾನಿದವ ನಿಧಾವ ಮಗ ಕರಿಯ ಚರಣವನ್ನ ಬರ್ಕೊಂಬಿಡಿ. ಇಂದೆನ್ನ ಜೀವಕ್ಕೂ ಸಕಲ ಸಂಪದವಾಯಿತು ಸಕಲ ಸಂಪದವಾಯಿತು ವಾಯಿತು ಇಂದೆನ್ನ ಜೀವಕ್ಕೂ ಸಫಲ ಸಕಲ ಸಂಪದವಾಯಿತು ಮುಂದೆನ್ನ ಜನ್ಮ ಮುಂದೆನ್ನ ಜನ್ಮ ಸಫಲವಾಯಿತು. ಅವರ ಎಷ್ಟು ಅನುಭವ ನೋಡಿ, ಈ ಜನ್ಮನೂ ನನಗೆ ಸಾರ್ಥಕ ಆಯಿತು, ಮುಂದಿನ ಮುಂದೆ ಒಂದು ಜನ್ಮ ಇದೆ ಅಂದ್ರೆ ಅದು ಕೂಡ ಸಾರ್ಥಕ ಆಗಿದೆ. ಮುಂದೆನ್ನ ಜನ್ಮ ಸಫಲವಾಯಿತು ಸಫಲವಾಯಿತು. ತಂದೆ ಶ್ರೀ ಕಾಗಿನೆಲೆ ತಂದೆ ಶ್ರೀ ಕಾಗಿನೆಲೆ ಕಾಗಿನೆಲೆ ಆದಿಕೇಶವರಾಯ ಇದು ಅವರ ಅಂಕಿತ, ಕನಕದಾಸರ ಅಂಕಿತ. ಆದಿಕೇಶವರಾಯ ಆದಿಕೇಶವರಾಯ ಬಂದೆನ್ನ ಬಂದೆನ್ನ
ಹೃದಯದಲ್ಲಿ ಹೃದಯದಲ್ಲಿ ನೆಲೆಯಾಗಿ ನಿಂತ. ಅವನು ಬಂದು ಫರ್ಮ್ ಆಗಿ ನನ್ನ ಹೃದಯದಲ್ಲಿ ನಿಂತುಬಿಟ್ಟ. ಇನ್ನೇನು ನನಗೆ ಯಾವ ಯೋಚನೆ, ಬಂದೆನ್ನ ಹೃದಯದಲ್ಲಿ ನೆಲೆಯಾಗಿ ನಿಂತ. ನೆಲೆಯಾಗಿ ನಿಂತ. ಇದು ಸಾಹಿತ್ಯ ಭಾಗ. ಇದನ್ನ ಸ್ವಲ್ಪ ಇದರಲ್ಲಿ ವ್ಯತ್ಯಾಸ ಇದೆ. ನಾವು ಮುಂದಿನ ಇದರಲ್ಲಿ ಹಾಡಿ ಈ ಕೃತಿಯನ್ನ ಮತ್ತೆ ಒಂದ್ಸಾರಿ ಹಾಡಿ ನಾವು ಅದನ್ನು ಮುಗಿಸೋಣ. ಸಾಹಿತ್ಯ ಬರ್ಕೊಂಡ್ರ ಪದ್ಮನಾಭ ಕಡೆಯ ಲೈನ್ ಗೊತ್ತಾಯ್ತಲ್ಲ, ತಂದೆ ಶ್ರೀ ಕಾಗಿನೆಲೆ ಆದಿ ಕೇಶವರಾಯ ಬಂದೆನ್ನ ಹೃದಯದಲ್ಲಿ ನೆಲೆಯಾಗಿ ನಿಂತ ಬದುಕಿದನು ಬದುಕಿದನು. ಚೆನ್ನಾಗಿ ಅಭ್ಯಾಸ ಮಾಡಿ. ನಮಸ್ಕಾರ. ನಮಸ್ಕಾರ. ನಮ್ಮ ಸಂಗೀತ ಶಾಲೆ ಕೇಳಿದ್ರಿ. ಇವತ್ತಿನ ನಮ್ಮ ಸಂಗೀತ ಶಾಲೆಯಲ್ಲಿ ಸಂಗೀತ ಗುರುವಾಗಿ ಆಕಾಶವಾಣಿಯ ನಿವೃತ್ತ ಡೆಪ್ಯೂಟಿ ಡೈರೆಕ್ಟರ್ ಹಾಗೂ ಸಂಗೀತ ವಿದ್ವಾಂಸ ಡಾಕ್ಟರ್ ವಾಗೀಶ್ ಅವರು ಸಂಗೀತ ಹೇಳ್ಕೊಟ್ರು. ವೀಣಾವಾದನ ಡಾಕ್ಟರ್ ಮುರಳೀಧರ್ ಕಂಚಿ, ಸಂಗೀತ ವಿದ್ಯಾರ್ಥಿಗಳಾಗಿ ಶ್ರೀಕಾಂತ್ ಹಾಗೂ ಪದ್ಮನಾಭನ್ ಭಾಗವಹಿಸಿದ್ರು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ.